ನಮಸ್ಕಾರ, ಬಸವ ಆಕ್ಟಿವ್ ಅಕಾಡೆಮಿಗೆ ಸ್ವಾಗತ. ನಾವು ಸೀರೀಸ್ ಆಫ್ ವಿಡಿಯೋಸ್ ವೆಬಿನಾರ್ಸ್ ಮಾಡ್ತಾ ಇದ್ದೀವಿ. ಮೇನ್ ಉದ್ದೇಶ ಬಂದ್ಬಿಟ್ಟು ಮಕ್ಕಳಲ್ಲಿ ನಾವು ಹೇಗೆ ಆರೋಗ್ಯನ ವೃದ್ಧಿ ಮಾಡ್ಬೋದು, ಮೆಡಿಸಿನ್ ಇಲ್ಲದೆ, ಆಂಟಿಬಯೋಟಿಕ್ಸ್, ಪ್ಯಾರಾಸಿಟಮಲ್ ಇಲ್ಲದೆ, ಕೋಲ್ಡ್ ಕಾಫ್ ಸಿರಪ್ ಆ ಥರ ಕೊಡ್ದೇನೆ ವಿಥೌಟ್ ಮೆಡಿಸಿನ್ ನಮ್ಮ ದೇಹನ ಇಮ್ಯುನಿಟಿನ ಇನ್ಕ್ರೀಸ್ ಮಾಡ್ಬಿಟ್ಟು ಹೇಗೆ ನಾವು ವಾಸಿ ಮಾಡ್ಕೋಬೋದು ಅಂತ ಈ ಸೀರೀಸ್ ಮಾಡ್ತಾ ಇದ್ದೀವಿ. ತಮ್ಮೆಲ್ರಿಗೂ ಸ್ವಾಗತ. ಸೊ ಸಬ್ಸ್ಕ್ರೈಬ್ ಆಗಿ ಬಸವಾಕ್ಯ ಅಕಾಡೆಮಿಗೆ. ಇದರಲ್ಲಿ ನಮಗೆ ಮಕ್ಕಳಿಗೆ ಹೇಗೆ ನಾವು ಮೆಡಿಸಿನ್ ಇಲ್ಲದೆ ವಾಸಿ ಮಾಡ್ಬೋದು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಹೇಳ್ಕೊಡ್ತೀವಿ. ಮೊದಲನೇದು ಇವತ್ತಿನ ಟಾಪಿಕ್ ತಗೊಂಡಿರೋದು ಕೋಲ್ಡ್ ಕಾಫ್, ಫ್ಲೆಮ್, ಕಫ ಇತ್ತು ಅದನ್ನ ಯಾವ ಥರ ವಾಸಿ ಮಾಡೋದು ಅಂತೇಳಿ. ಸೊ ಫಸ್ಟು ಪಾಯಿಂಟ್ ಬಂದ್ಬಿಟ್ಟು ಕೋಲ್ಡ್ ಕಾಫ್ ಯಾಕಾಗತ್ತೆ ಅಂತಂದಾಗ, ನಾರ್ಮಲಿ ಜನ ಹೇಳ್ತಾರೆ ಇಮ್ಯುನಿಟಿ ಲೋ ಅಂತೇಳಿ, ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತ ಹೇಳ್ತಾರೆ. ರೋಗ ನಿರೋಧಕ ಶಕ್ತಿ ಏನು ಅಂತಂದ್ರೆ, ಅಕಾರ್ಡಿಂಗ್ ಟು ಆಯುರ್ವೇದ ಮತ್ತು TCM ಪ್ರಕಾರ, ಬಿಸಿ, ಇದನ್ನ ಯಾಂಗ್ ಎನರ್ಜಿ ಅಂತಾನು ಕರಿತೀವಿ, ವಾರ್ಮ್ನೆಸ್, ದೇಹ ವಾರ್ಮ್ ಆಗಿರ್ಬೇಕು. ಸೊ ಯಾವಾಗ ವಾರ್ಮ್ ಆಗಿರುತ್ತೋ, ಇದು ಥ್ರೋಟ್ ಅಲ್ವಾ, ಈ ಗಂಟಲು ನಮ್ಗೆ ಒಂಥರ ಗೇಟ್ ಕೀಪರ್ ತರ ವರ್ಕ್ ಮಾಡುತ್ತೆ. ಹೊರಗಡೆಯಿಂದ ನಮ್ಗೆ ಕೋಲ್ಡ್, ಇದು ಉಸಿರಾಟದಿಂದ ಆಗಿರ್ಬೋದು, ಆಹಾರದಿಂದ ಆಗಿರ್ಬೋದು, ಇಲ್ಲಾಂತಂದ್ರೆ ಎನ್ವೈರ್ಮೆಂಟಲ್ ಹೊರಗಡೆ ಕೋಲ್ಡ್ ಆಗಿರುತ್ತೆ, ಡಸ್ಟ್ ಆಗಿರುತ್ತೆ, ಮಳೆ ಬರ್ತಾ ಇರುತ್ತೆ, ಅದರಿಂದ ಈ ಒಂದು ಕೋಲ್ಡ್ ಪ್ಯಾಥೋಜನ್ ನಮ್ಮ ದೇಹಕ್ಕೆ ಎಂಟ್ರಿ ಆದಾಗ ಅದು ನಮ್ಮ ದೇಹದ ಈ ಬ್ರಾಂಕ್ಯೂಲ್ಸ್ ಅಂತ ನಾವೇನ್ ಕರಿತೀವಿ, ಈ ಬ್ರಾಂಕ್ಯೂಲ್ಸ್ ಅಲ್ಲಿ ನಮ್ಗೆ ಕೋಲ್ಡ್ ಕ್ರಿಯೇಟ್ ಮಾಡುತ್ತೆ. ಈ ಕೋಲ್ಡ್ ಕ್ರಿಯೇಟ್ ಮಾಡಿದಾಗ ನಮ್ಗೆ ಕಫ ಕಟ್ಟೋದು, ನೆಗಡಿ ಆಗೋದು, ಕೋಲ್ಡ್ ಆಗೋದು ಆಗುತ್ತೆ. ಸೊ ನಿಮ್ಗೆ ಮೂಗಲ್ಲಿ ಸೋರ್ತಾ ಇದೆ, ಮೂಗಲ್ಲಿ ಕಟ್ತಾ ಇದೆ, ಮೂಗ್ ನೆಗಡಿ ಆಗಿದೆ ಅಂದ್ರೆ ಅದರ ಅರ್ಥ ಏನು, ಲಂಗ್ಸ್ ಕೋಲ್ಡ್ ಆಗಿದೆ ಅಂತೇಳಿ. ನೀವು ಅಮೃತಾಂಜನ ವಿಕ್ಸಿ ಇಲ್ಲಿ ಹಚ್ಚೋದ್ರಿಂದ ನಿಮ್ ರಿಲೀಫ್ ಆಗುತ್ತೆ ಹೊರತು ಕ್ಯೂರ್ ಆಗಲ್ಲ. ಕ್ಯೂರ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಲಂಗ್ಸ್ ನ ವಾರ್ಮ್ ಮಾಡ್ಬೇಕು. ವಾರ್ಮ್ ಮಾಡಿದಾಗ ಈ ಗೇಟ್ ಏನಿರುತ್ತಲ್ವಾ ಗಂಟ್ಲು, ಅದು ಎಲ್ಲದನ್ನು ತಡೆಯುತ್ತೆ. ಕೋಲ್ಡ್ ಆದ್ರೂ, ಐಸ್ ಕ್ರೀಮ್ ತಿಂದ್ರು, ಏನ್ ಮಾಡಿದ್ರು ತೊಂದರೆ ಆಗುತ್ತೆ. ಇನ್ನು ಕೆಲವರಿಗೆ ಹೊರಗಡೆಯಿಂದ ಎಕ್ಸ್ಟರ್ನಲ್ ಪ್ಯಾಥೋಜನ್ ಇಂದ ಕೋಲ್ಡ್ ಆಗೋದು ಒಂದ್ ಕಾರಣ. ಎರಡನೇ ಕಾರಣ ಬಂದ್ಬಿಟ್ಟು ವೀಕ್ ಡೈಜೆಷನ್. ಸುಮಾರು ಮಕ್ಕಳಿಗೆ ಅವ್ರಿಗೆ ಕಫ, ಕೆಮ್ಮು, ನೆಗಡಿ ಯಾಕೆ ಆಗ್ತಿದೆ ಅಂತಂದ್ರೆ, ಹೊರಗಡೆ ಎಕ್ಸ್ಪೋಸ್ ಆಗಿದ್ದಾರೆ ಕೋಲ್ಡ್ಗೆ ಅಂತಲ್ಲ, ಅವರು ಡೈಜೆಷನ್ ವೀಕ್ ಆಗಿರುತ್ತೆ. ಸೊ ನಿಮ್ಗೆ ಸ್ಟಮಕ್ ಅಲ್ಲಿ ಫುಡ್ ಸರಿಯಾಗಿ ಜೀರ್ಣ ಆಗಿಲ್ಲ ಅಂತಂದ್ರೆ, ಈ ಸರಿಯಾಗಿ ಜೀರ್ಣ ಆಗದೆ ಇರೋ ಆಹಾರ ಅದು ಕಫಾಯಿ ಕನ್ವರ್ಟ್ ಆಗುತ್ತೆ. ಈ ಕಫ ಲಂಗ್ಸ್ ಅಲ್ಲಿ ಬ್ರಾಂಕ್ಯೂಲ್ಸ್ ಅಲ್ಲಿ ಸೇರ್ಕೊಂಡ್ಬಿಟ್ಟು ನಿಮ್ಗೆ ಕೋಲ್ಡ್ ಕಾಫ್, ಫ್ಲೆಮ್, ವೆಟ್ ಕಾಫ್ ಅದೆಲ್ಲ ಕ್ರಿಯೇಟ್ ಮಾಡುತ್ತೆ. ಸೊ ಫಸ್ಟ್ ನೀವು ಇದನ್ನ ಇದರಿಂದ ಆಚೆ ಬರಬೇಕು ಅಂತಂದ್ರೆ ಏನಾಗಿ, ನೀವು ಡೈಜೆಷನ್ ಸ್ಟ್ರಾಂಗ್ ಮಾಡಬೇಕು. ಸೊ ಡೈಜೆಷನ್ ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಸ್ವೀಟ್ ಅನ್ನ ಅವಾಯ್ಡ್ ಮಾಡಿ. ಮಕ್ಕಳಿಗೆ ಏನು ಬಿಸ್ಕೆಟ್, ಬ್ರೆಡ್, ಕುರುಕುರೆ, ಈ ಚಾಕ್ಲೇಟ್ಸ್ ಅವೆಲ್ಲ ಏನು ಕೊಡ್ತಿರೋ, ಪ್ರತಿ ಸಾರಿ ಸ್ವೀಟ್ ಕೊಟ್ಟಾಗೂ ಸ್ಟಮಕ್ ವೀಕ್ ಆಗುತ್ತೆ. ಅದು ದೊಡ್ಡವ್ರು ಇರ್ಬೋದು, ಚಿಕ್ಕವ್ರು ಇರ್ಬೋದು. ಸ್ವೀಟ್ ಏನು ಮಾಡುತ್ತೆ, ತಂಪು ಜಠರಾಗ್ನಿನ ವೀಕ್ ಮಾಡುತ್ತೆ. ಯಾವಾಗ ಜಠರಾಗ್ನಿ ವೀಕ್ ಆಗುತ್ತೋ, ತಿಂದಿರ ಆಹಾರ ಅಥವಾ ಪದಾರ್ಥ ಕಫಾಯ್ ಕನ್ವರ್ಟ್ ಆಗ್ಬಿಟ್ಟು ಲಂಗ್ಸಲ್ಲಿ ಅಕ್ಯುಮುಲೇಟ್ ಆಗ್ಬಿಟ್ಟು ಕೋಲ್ಡ್ ಕಾಫು, ಅಲರ್ಜಿಕ್ ಬ್ರಾಂಕೈಟಿಸು, ಇಲ್ಲಾಂದ್ರೆ ಏನಾಗಿ ಕೆಲವೊಂದು ಅಸ್ತಮ ರಿಲೇಟೆಡ್ ಇಶ್ಯೂಸ್ ನ ಕ್ಲಿಯರ್ ಮಾಡುತ್ತೆ. ಎರಡನೇದು ಬಂದ್ಬಿಟ್ಟು ಆಯಿಲ್. ಸೊ ಮಕ್ಕಳಲ್ಲಿ, ಸೊ ಏನೇ ಆಯಿಲ್ ನ ಡೈಜೆಸ್ಟ್ ಮಾಡ್ಬೇಕಂದ್ರೆ ಲಿವರ್ ಎನರ್ಜಿ ಸ್ಟ್ರಾಂಗ್ ಆಗಿರ್ಬೇಕು. ಮಕ್ಕಳ ದಿನ ಆರ್ಗನ್ಸ್ ಬೆಳೀತಾ ಇರುತ್ತೆ, ಅಷ್ಟು ಆಯಿಲ್ ಫುಡ್ ನ ಡೈಜೆಸ್ಟ್ ಮಾಡೋಷ್ಟು ಸ್ಟ್ರೆಂತ್ ಲಿವರ್ಗೆ ಇರಲ್ಲ. ಸೊ ಹಾಗಾಗಿ ಆಯಿಲ್ ನ ಕಡಿಮೆ ಮಾಡಿದಷ್ಟು ಒಳ್ಳೆಯದು. ಸೊ ಆಯಿಲ್ ಕಡಿಮೆ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಿಮ್ಗೆ ಅದು ಕಫಾಯ್ ಕನ್ವರ್ಟ್ ಆಗಲ್ಲ. ಆಯಿಲ್ ಅಂತಂದ್ರೆ ಇದು ಅಡುಗೆ ಎಣ್ಣೆ ಉಪಯೋಗಿಸಿ ಎಣ್ಣೆ ಅಲ್ಲ, ಎಣ್ಣೆ ಪದಾರ್ಥ ಯಾವುದೇ ಆಗಿರ್ಬೋದು. ನಾರ್ಮಲಿ ಹಳ್ಳಿನಲ್ಲಿ ಮಕ್ಕಳಿಗೆ ಹೇಳ್ತಾರೆ ಜಾಸ್ತಿ ಹಾಲು ಕೊಡಬೇಡಿ, ಕಫ ಆಗತ್ತೆ ಅಂತ. ಹಾಲಲ್ಲೂ ನಿಮಗೆ ಬೆಣ್ಣೆ ಎಣ್ಣೆ ಅಂಶ ಇರುತ್ತಲ್ವಾ. ಸೊ ಹಾಗಾಗಿ, ಸೊ ಲಿವರ್, ಸ್ಟಮಕ್ ಅವೆರಡನ್ನ ಸ್ಟ್ರೆಂಥನ್ ಮಾಡಿಬಿಟ್ಟು ನೀವೇನೇ ಕೊಡಿ ಏನಾಗಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಈ ತೋರುಬೆರಳು ಮತ್ತೆ ಹೆಬ್ಬೆರಳು ಮಧ್ಯದಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟ್ ಬರುತ್ತೆ. ಇದನ್ನ ಡೈಲಿ ಒಂದು 20-30 times ಈ ತರ ಪ್ರೆಸ್ ಮಾಡಿ ಒಂದು ಅರ್ಧ ನಿಮಿಷ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಲಿವರ್ ರಿಫ್ಲೆಕ್ಸ್, ಈ ಪಾಯಿಂಟ್ ಅನ್ನ ಇದನ್ನ ಒಂದು 20-30 times ಪ್ರೆಸ್ ಮಾಡಿ.
ಎರಡು ಕೈಯಲ್ಲಿ ಇಲ್ಲಿ ಮತ್ತು ಇಲ್ಲಿ ಇದನ್ನ ಡೈಲಿ ಪ್ರೆಸ್ ಮಾಡಿದಾಗ ನಿಮಗೆ ಲಿವರು ಮತ್ತು ಸ್ಟಮಕ್ ಸ್ಟ್ರೆಂಥನ್ ಆಗಿಬಿಟ್ಟು ಆಟೋಮೆಟಿಕಲ್ ಫುಡ್ ಡೈಜೆಷನ್ ಚೆನ್ನಾಗಾಗುತ್ತೆ, ಹಸಿವು ಚೆನ್ನಾಗಾಗುತ್ತೆ, ಏನೇ ಫುಡ್ ಕೊಟ್ಟರು ನಿಮಗೆ ಅದು ಕಫಾಯಿ ಕನ್ವರ್ಟ್ ಆಗಲ್ಲ. ಇನ್ನೊಂದು ಏನು ಮಾಡಬೇಕು ಅಂತಂದರೆ ಈ ರಿಫ್ಲೆಕ್ಸ್ ಪಾಯಿಂಟ್ ಪ್ರೆಸ್ ಮಾಡಿ ಆದಮೇಲೆ ಲಂಗ್ಸಲ್ಲಿ ಆಲ್ರೆಡಿ ಕಫ ಇರುತ್ತೆ ಅದನ್ನ ಕರಗಿಸ್ಬೇಕಂತಂದ್ರೆ ಲಂಗ್ಸನ್ನು ವಾರ್ಮ್ ಮಾಡಬೇಕು. ಲಂಗ್ಸನ್ನು ಯಾವ ಥರ ವಾರ್ಮ್ ಮಾಡೋದು? ಸಿಂಪಲ್, ಅಕಾರ್ಡಿಂಗ್ ಟು ಸುಜೋಕು ಈ ಹೆಬ್ಬೆರಳಿ ಕೆಳಗಡಿನ ಭಾಗದಲ್ಲಿ ಇದನ್ನು ಲಂಗ್ ರಿಫ್ಲೆಕ್ಸ್ ಅಂತ ಕರೀತಾರೆ. ನೀವು ಬೇಕಾದ್ರೆ ಇಮೇಜಲ್ಲಿ ನೋಡ್ಬೋದು ಲಂಗ್ ರಿಫ್ಲೆಕ್ಸ್ ಪಾಯಿಂಟ್ಸನ್ನ ಈ ಹೆಬ್ಬೆಟ್ಟು. ಈ ಭಾಗದಲ್ಲಿ ನೀವು ಬಿಸಿಯಾಗಿ ಏನಾದರೂ ಹೀಟ್ ಕ್ರಿಯೇಟ್ ಮಾಡಿದ್ರೆ ಲಂಗ್ಸ್ ವಾರ್ಮ್ ಆಗುತ್ತೆ. ಬಿಸಿ ಕ್ರಿಯೇಟ್ ಮಾಡೋದು ಹೇಗೆ? ಇದನ್ನು ನೀಟಾಗಿ ಮಸಾಜ್ ಮಾಡಿ, ಇದನ್ನು ಈ ಏರಿಯಾನ ಮಸಾಜ್ ಮಾಡಿದಾಗ ಬಿಸಿ ಆಗುತ್ತೆ, ಆವಾಗ ಲಂಗ್ಸ್ ವಾರ್ಮ್ ಆಗುತ್ತೆ, ಕಫ ಕರಗುತ್ತೆ. ಇನ್ನೂ ಏನು ಮಾಡ್ಬೋದು ಅಂತಂದರೆ ಮನೆಯಲ್ಲಿ ಅಮೃತಾಂಜನು, ಮೆಂತ ಪ್ಲಸ್ಸು, ವಿಕ್ಸು ಏನಾದ್ರು ಇದ್ದರೆ ಅದು ಈ ಭಾಗಕ್ಕೆ ಹಚ್ಚಿ ಎರಡು ಕೈಯಲ್ಲಿ. ರಾತ್ರಿ ಮಗು ಮಲಗಿದಾಗ ಹಚ್ಚಿಬಿಡಿ. ಸೊ ಆಟೋಮೆಟಿಕ್ಕಾಗಿ ಲಂಗ್ಸ್ ವಾರ್ಮ್ ಆಗಿಬಿಟ್ಟು ಕಫ ಕರಗಿಬಿಟ್ಟು ನಿಮಗೆ ಬ್ರೀತಿಂಗ್ ಸರಾಗುವಾಗ ಆಗುತ್ತೆ. ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಕಫ ಇದೆ, ನೆಬುಲೈಜೇಷನ್ ಎಲ್ಲ ಮಾಡಿಸ್ತಾ ಇದ್ದೀವಿ, ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಡೋಸಸ್ ಕೊಡಬೇಕಂದ್ರೆ ನಿಮ್ಮ ಮನೇಲಿ ಹಸಿ ಶುಂಠಿ ಇರುತ್ತಲ್ಲ, ಅಲ್ಲ ಇಲ್ಲ ಹಸಿ ಶುಂಠಿ ಅಂತೀವಲ್ಲ, ಅದನ್ನು ಜಜ್ಜಿಬಿಟ್ಟು ಒಂದಿಷ್ಟು ತೊಗೊಂಡ್ಬಿಟ್ಟು ಜಜ್ಜಿಬಿಟ್ಟು ಈ ಭಾಗಕ್ಕೆ ಕಟ್ಟಿ. ಎಷ್ಟು ನಿಮಿಷ? 5-8 ನಿಮಿಷ ಸಾಕು. ಅಷ್ಟೇ ನಿಮಗೆ ಲಂಗ್ಸನ್ನು ತುಂಬ ಹೀಟ್ ಮಾಡಿಬಿಡುತ್ತೆ. ವಾರಕ್ಕೆ ಒಂದು ಸರಿನ ಎರಡು ಸರಿನ ಮಾಡಿ ನಿಮಗೆ ಕಂಪ್ಲೀಟ್ ಕಫ ಕ್ಲಿಯರ್ ಆಗಿಬಿಟ್ಟು ನಿಮ್ಮ ಮಗುಗೆ ಲಂಗ್ಸ್ ವಾರ್ಮ್ ಆಗಿಬಿಟ್ಟು ಇಮ್ಯುನಿಟಿ ಕ್ರಿಯೇಟ್ ಮಾಡಿಬಿಟ್ಟು ತಣ್ಣೀರು ಕುಡಿದ್ರು, ಐಸ್ ಕ್ರೀಮ್ ತಿಂದ್ರೂ, ಇಲ್ಲಾಂತಂದರೆ ಸ್ವೀಟ್ ಪದಾರ್ಥ ತಿಂದ್ರೂ, ಏನು ತಿಂದ್ರೂ ಇಮ್ಯುನಿಟಿ ಸ್ಟ್ರಾಂಗ್ ಆಗಿರುತ್ತೆ, ಯಾವುದೇ ಥರದ್ದು ನಿಮಗೆ ಕಫ ಕ್ರಿಯೇಟ್ ಆಗಲ್ಲ. ಸೊ ಲಂಗ್ಸು ಮತ್ತು ಡೈಜೆಷನ್ನ ಸ್ಟ್ರೆಂಥನ್ ಮಾಡೋದ್ರಿಂದ ನಿಮಗೆ ವೆಟ್ ಕಾಫನ್ನ ಕ್ಲಿಯರ್ ಮಾಡ್ಬೋದು. ಇನ್ನೂ ಕೆಲವೊಂದು ಮಕ್ಕಳಿಗೆ ಡ್ರೈ ಕಾಫ್ ಇರುತ್ತೆ. ಡ್ರೈ ಕಾಫ್ ಇದ್ರಾಗಿನಾಗಿ ಇದ್ಯಾವುದು ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಡ್ರೈ ಕಾಫ್ ಆಗಿದೆ ಅಂದರೆ ಹೀಟಿಂದ ಆಗಿರುತ್ತೆ. ಓಕೆ, ಸೊ ಆವಾಗ ನೀವೇನು ಮಾಡ್ಬೇಕಂದ್ರೆ ಈ ಲಂಗ್ ರಿಫ್ಲೆಕ್ಸಿಗೆ ಈ ತೆಂಗಿನ ಗರಿ ಇಲ್ಲ ಬಾಳೆಯಲ್ಲಿ ಸ್ವಲ್ಪ ಮುರಿದು ಇದು ತಗೊಂಬಿಟ್ಟು ಇಷ್ಟು ಆಗಲ್ಲ ಈ ಭಾಗಕ್ಕೆ ಕಟ್ಟಿ ಈ ವೈಟ್ ಟೇಪಿಂದ. ಎಷ್ಟೊತ್ತು? 20 ನಿಮಿಷ. ಇದನ್ನು ಎರಡು ಕೈಯಲ್ಲಿ ಕಟ್ಬೋದು. ಇದನ್ನು ಒಂದು ಕೆಲವು ವಾರದಲ್ಲಿ 2-3 ಸರಿ ಮಾಡೋದ್ರಿಂದ ನಿಮಗೆ ಏನಾದರೂ ಡ್ರೈ ಕಾಫ್ ಎಕ್ಸಸ್ ಹೀಟಿಗೆ ಆಗಿದ್ರೆ ಅದು ಕೂಲ್ ಮಾಡುತ್ತೆ. ಬಾಳೆ ಎಲೆ ಮತ್ತು ತೆಂಗಿನ ಗರಿ ಲಂಗ್ ರಿಫ್ಲೆಕ್ಸಿಗೆ ಕಟ್ಟೋದ್ರಿಂದ ನಿಮಗೆ ವಿತಿನ್ 2-3 ವೀಕ್ಸಲ್ಲಿ ನಿಮಗೆ ಲಂಗ್ಸ್ ಮಾಯಿಶ್ಚರ್ ಕ್ರಿಯೇಟ್ ಆಗಿಬಿಟ್ಟು ಆಮೇಲೆ ಡಸ್ಟಿಗೆ ಹೋದ್ರೆ ಡ್ರೈ ಆಗುತ್ತೆ, ಇನ್ನೊಂದೇನೋ ಇದು ಆದರೆ ಡ್ರೈ ಆಗುತ್ತೆ, ಡ್ರೈ ಕಾಫ್ ಆಗುತ್ತೆ, ಆ ಥರ ಸಮಸ್ಯೆ ಬರೋಲ್ಲ. ಓಕೆ, ಸೊ ವೆಟ್ ಕಾಫು ಡ್ರೈ ಕಾಫಿಗೆ ನಾವೇನು ಆಕ್ಯುಪ್ರೆಷರ್ ಪಾಯಿಂಟ್ಸು ಮತ್ತು ಈ ಅಪ್ಲೈ ಮಾಡೋದು ಏನು ಹೇಳಿದ್ದೀವಿ ಇದನ್ನು ಡೈಲಿ ನಿಮ್ಮ ಮನೇಲಿ ಆರಾಮಾಗಿ ನಿಮ್ಮ ಮಗುಗೆ ನೀವು ಮಾಡ್ಬೋದು. ಇದನ್ನು ಈ ಮಂತಲ್ಲಿ ಈ ವಾರದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ನೀವು ನೆಕ್ಸ್ಟ್ ಮಂತಲ್ಲಿ ಇಲ್ಲ ನೆಕ್ಸ್ಟ್ ಇಯರಲ್ಲಿ ಇಲ್ಲಿಂದ ಯಾವತ್ತೂ ನೀವು ಕೋಲ್ಡ್ ಕಾಫಿಗೆ ನೆಬಲೈಜೇಷನ್ ಆಗಿರ್ಬೋದು, ಇಲ್ಲಾಂತಂದರೆ ಆ್ಯಂಟಿಬಯೋಟಿಕ್ಸ್ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ಏನೂ ಬೇಕಾಗಿಲ್ಲ, ನ್ಯಾಚುರಲ್ ಆಗಿ ವಾಸಿ ಆಗ್ತೀರ. ಥ್ಯಾಂಕ್ ಯು ವೆರಿ ಮಚ್.